ಪಾಪದ ಗಂಟು ಪಿಚ್ಚ ಒತ್ ಬಂದೈತೆ ಅನ್ನಿಸ್ತೈತೆ. ಸಂತ, ಪಾಪ ಗಂಟು ಏನು ಹೇಳ್ತಿದೀಯ ನೀನು? ಹಸುವು ಹಸುವಾಗ ಗಂಟ ಪ್ರೀತಿ ಮಮಕಾರದ ನಶೆ ಇರ್ತದೆ, ನಶೆ ಹಸುವಾದಾಗ ಎಲ್ಲ ಗಾಳಿ ಪೂರ್ಕ ಓಟಾಯ್ತದೆ. ಆಗ ಈ ದುಡ್ಡಿನ ತಾಕತ್ತು ಕರಾಮತ್ ಏನು ಅಂತ ಗೊತ್ತಾಯ್ತದೆ. ಅವತ್ತು ನಿನ್ನ ಮನೆ ಸೂರಿನ ಮ್ಯಾಗ ಕತ್ಬಿಟ್ಟು ಅಳ್ಳಾಡ್ಸೋ, ಕಾಸಿನ ಮಳೆ ಸುರಿತದೆ, ಕಾಸಿನ ಮಳೆ. ಅವ್ವ, ನೀನು ಮಲ್ಲಿನ ಸಾಯಿಸ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಯ್ತವ, ನಾನೆಲ್ಲ ಕೇಳಿಸ್ಕೊಂಡಿವ್ನಿ. ಇಲ್ಲ ಕಣ್ಮಗ, ನನ್ನ ಮನಸ್ಸಿನಾಗೆ ಏನೈತೆ ಅಂತ ದಿಟ್ಟವಾಗ್ಲೂ ನಿಂಗೆ ಗೊತ್ತಾಗಕ್ಕಿಲ್ಲ. ಯಮ್ನಿ, ಒಂದ್ ತಿಳ್ಕ, ನಾನು ಇಟ್ಟೆಲ್ಲ ಮಾಡ್ತಾರದು ನಿನಗೋಸ್ಕರ. ನೋಡ್ತಾ ಇರು, ನಾನು ಅನ್ಕಂಡಂಗೆ ನಡೆದುಬಿಟ್ರೆ ಮುಂದೆ ಈ ಬಂಗ್ಲೆಗೆ ನೀನೇ ರಾಣಿ ಆಗೋಯ್ತೀಯ. ಅಣ್ಣ, ನನ್ ತವ ಕಾಸಿಲ್ಲ ಅಣ್ಣ. ಏನ ಕಾಸಿಲ್ವಾ? ಕಾಸಿಲ್ದೇನೆ ನಡ್ರೋಟ ಬಸ್ ಅಟ್ಟ ಹಾಕ್ಬಿಟ್ಟು ಬಸ್ ಹತ್ಕೊಂಡ್ಬಿಟ್ಟೆ ನೀನು? ಸುಮ್ನೆ ಕಾಸ್ ಕೊಡಮ್ಮ. ಅಣ್ಣ, ವಾಪ ಮಾಡ್ಕೋಬೇಡಿ, ಇದನ್ ಮಾಡಿ ಕಳಿ, ತಕಳಿ. ಮಾವು, ಏನು ಏನ್ ಅನ್ಕೊಂಡಿದ್ದೆ ನಾನು? ನಾನೇ ಗಿರಿಮಿಟ್ರಿ ಇಟ್ಕೊಂಡಿದ್ದೀನಿ ನಾನು, ಅದೆಲ್ಲ ನನ್ನ ಹತ್ರ ನಡೆಯಕ್ಕೆಲ್ಲ. ಇಳೆ ಬೈಕ್ ಕೆಳಗಡೆ ನಿಲ್ಸೋಣ ಬಸ್ಸು, ಇಳೆ ಬೈಕ್ ಕೆಳಗಡೆ, ಇಳೆ ಕೆಳಗಡೆ. ಸುಮ್ನೆ ಕೆಳಗೆ ಕೆಳಗಡೆ ಹೆಸರು ಆಯ್ತು, ನಾನ್ ತಲೆಕೆಟ್ಟ ಮನುಷ್ಯ ಅಲ್ಲ. ಈಗ ಸಾಹುಕಾರನ ಎದುರಾಕೊಂಡು ಬದುಕಾಯ್ತದ ಅಥವಾ ಇಲ್ಲಿ ಗಂಟ ಯಾರ ಬದುಕವ್ರ ಹೇಳು ನೀನು? ಮತ್ತೆ ಈ ನರಕದಾಗೆ ಇರ್ಬೇಕು ಅಂತೀಯ? ಅದೇ ಕಣವ ಬುದ್ಧಿವಂತರ ಲಕ್ಷಣ. ಈ ನರಕದ ಯಮನ್ನ ನಿವಾರಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ನಂತವ ಒಳ್ಳೆ ಉಪಾಯ ಅದೆ. ಸುಮ್ಕೆ ನೀನು ನಾನು ಹೇಳೋದನ್ನ ಹೂ ಅನ್ಕೊಳ್ ಕೇಳ್ಕೊಂಡು ಹೋಯ್ತಾ ಇರು, ಎಲ್ಲ ಸರಿಯಾಗ್ತದೆ, ಒಳ್ಳೇದಾಗ. ಮಾವಯ್ಯ ಕೋಪ ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅವಳಪ್ಪ ಅವಳನ್ನ ಮಾವಯ್ಯಂಗ್ ಮಾರಿದಾನೆ, ಅದಕ್ಕೆ ಮಾವ ದುಡ್ಡು ಕೊಟ್ಟಿದ್ದಾರೆ ಅಂದ್ಮೇಲೆ ಮಲ್ಲಿ ಓಡೋಗಿದ್ದು ತಪ್ಪಲ್ವಾ? ಶ್ರಾವಣಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ. ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸನೇ ಅಲ್ವಾ? ಮನುಷ್ಯ ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತುನ, ಒಬ್ರು ಮಾರೋದಂತೆ ಮತ್ತೊಬ್ರು ಕೊಂಡ್ಕೊಳ್ಳೋದಂತೆ. ಏನೋಪ್ಪ, ನನ್ಗಂತೂ ಒಂದು ತಿಳಿತಾ ಇಲ್ಲ, ಎಲ್ಲ ಘೋಷಣೆ ಆಗ್ಬಿಟ್ಟಿದೆ, ಏನೂ ಅರ್ಥ ಆಗ್ತಿಲ್ಲ. ಶ್ರೀ, ಒಂದೊಂದ್ಸಲ ಅದೇ ಆ ಹುಡುಗಿ ಮಲ್ಲಿ ಅವಳು ಮಾಡಿದ್ದೆ ಸರಿ ಅನ್ಸುತ್ತೆ, ಇನ್ನೊಂದ್ಸಲ ನಿಮ್ಮಪ್ಪ ಮಾಡಿದ್ದೆ ಸರಿ ಅನ್ಸುತ್ತೆ. ಏನೋಪ್ಪ, ನನ್ಗಂತೂ ನಿದ್ರೆ ಬರ್ತಾ ಇದೆ, ನಾ ಮಲ್ಕೊಳ್ತೀನಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ರಾಣಿ ಅಕ್ಕ, ನೀವ್ ಬೋ ಒಳ್ಳೆಯವರು, ನನ್ನನ್ನ ನಮ್ಮ ಊರಿಗೆ ತಲುಪಿಸ್ಬಿಟ್ರಿ. ಆನೆ ಕಸದಲ್ಲಿದ್ದೆ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಆದಷ್ಟು ಬೇಗ ನಿಮ್ ಕಾಸನ್ನ ವಾಪಸ್ ಕೊಟ್ಬಿಡ್ತೀನಿ. ಏ, ಮತ್ತೆ ಅದೇ ಮಾತಂತಿದ್ಯಲ್ಲ ಚಿನ್ನ, ಬಿಟ್ಟಕ್ಕದನ್ನ, ಇದನ್ನ ಉಪಕಾರ ಅನ್ಕೋ. ಈ ಉಪಕಾರಕ್ಕೆ ತಕ್ಕ ಪ್ರತಿಫಲನ ನಾನು ನಿನ್ನ ಹತ್ರ ತಗೊಂಡೇ ತಗೋತೀನಿ ಆಮೇಲೆ. ರಾಣಿ ಅಕ್ಕ, ನಾನು ಬರ್ತೀನಿ.